ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ರಾ ಅಂಡ್ ಅನ್ಫಿಲ್ಟರ್ ಬ್ಲಾಗ್. ಸೊ ನನ್ನ ಡೇ ರುಟೀನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಕೆಲವೊಂದು ಪಿಕ್ಸ್ ಆಗಿ ಗ್ಯಾದರ್ ಮಾಡಿ ಈ ಬ್ಲಾಗ್ನ ಶೂಟ್ ಮಾಡಿದ್ದೀನಿ. ಹಾಗೆಯೇ ನನ್ನ ವಾಕಿಂಗ್ ಮೋಟಿವೇಟರ್ನ ಈ ಬ್ಲಾಗ್ನಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗೆ ನಮ್ಮ ಮನೆಗೆ ಒಂದು ಹೊಸ ವಸ್ತುನು ಬಂದಿದೆ, ಅದನ್ನು ಈ ಬ್ಲಾಗ್ನಲ್ಲಿ ನಾನು ತೋರಿಸ್ಕೊಡ್ತೀನಿ. ನನ್ನ ಡೇ ಇವತ್ತು ಡ್ರೈ ಫ್ರೂಟ್ಸಿಂದ ಸ್ಟಾರ್ಟ್ ಆಯಿತು. ಸೊ ವಾಕಿಂಗ್ ಹೋಗೋಕ್ಕೆ ಮುಂಚೆನೇ ನಾನು ಇವತ್ತು ಡ್ರೈ ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀನಿ ಅನ್ನೋ ರೀಸನ್ಗೆ ಅಷ್ಟೇ. ಮನೇಲಿ ಎಲ್ಲರಿಗೂ ಬಾದಾಮ್ ಕಂಪಲ್ಸರಿ ಇರುತ್ತೆ, ಅದರೊಟ್ಟಿಗೆ ಬೇರೆ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ನ ಆ್ಯಡ್ ಮಾಡ್ತೀನಿ. ಹಾಗೆ ನನಗೆ ಸಪ್ರೇಟಾಗಿ ಈ ಡ್ರೈ ಫ್ರೂಟ್ಸ್ನೊಂದಿಗೆ ಡ್ರೈ ಸೀಡ್ಸ್ನು ಓವರ್ ನೈಟ್ ಸೋಕ್ ಮಾಡಿ ತೊಗೊಳ್ತೀನಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆ ಬ್ಲಡ್ ಇಂಪ್ರೂವ್ಮೆಂಟನ್ನು ಸರಿಯಾಗಿ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ನಂತರ ನಾವು ವಾಕ್ಗೆ ಹೊರಟ್ವಿ. ಸೊ ಇತ್ತೀಚೆಗೆ ನಮಗೆ ಇದೊಂದು ಮೋಟಿವೇಟರೇ ಆಗಿಬಿಟ್ಟಿದೆ. ನಾವು ವಾಕ್ ಹೋಗ್ಬೇಕಾದ್ರೆ ನಮ್ಮೊಟ್ಟಿಗೆ ಒಬ್ಬ ಅಂಕಲ್ ಬರ್ತಾರೆ. ಸೊ ಅಂಕಲ್ ಅವ್ರದ್ದು ಈ ನಾಯಿ, ಈ ನಾಯಿ ಎಷ್ಟು ವಿಶ್ವಾಸದಿಂದ ನಮ್ಮೊಟ್ಟಿಗೆ ಇರುತ್ತೆ ಅಂದರೆ, ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿ ನಿಯರ್ಲಿ 20 ಡೇಸ್ ಆಯಿತು. 20 ಡೇಸಿಂದ ಇದು ನಮಗೆ ಒಂದು ಒಳ್ಳೆ ಫ್ರೆಂಡ್ ಆಗಿಬಿಟ್ಟಿದೆ. ನಾವು ಹೋಗೋದು ಸ್ವಲ್ಪ ಲೇಟ್ ಆದರೂ ಸಾಕು, ಅದು ನಮ್ಮನ್ನು ಹುಡುಕಾಡುತ್ತಂತೆ ಅಂಕಲ್ ಹೇಳ್ತಾರೆ. ಹಾಗೆ ಇದು 1 ಡೇ ವಾಕ್ಗೆ ಬರಲಿಲ್ಲ ಅಂದರೂ ನಾನು ಅವ್ರ ಮನೆ ಹತ್ರನೇ ಹೋಗಿ ಇದನ್ನು ಮಾತಾಡ್ಸ್ಕೊಂಬರ್ತೀನಿ. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಇದಿದ್ರೆ ನನಗೆ ಒಂಥರ ಚಾಲೆಂಜಿಂಗ್ ಇರುತ್ತೆ, ಹಾಗೆಯೇ ಒಂದು ಮೋಟಿವೇಟರ್ ಇದು ನನಗೆ ವಾಕ್ ಮಾಡಲಿಕ್ಕೆ. ಹೇಳ್ತಾರಲ್ಲ, ನಾಯಿ ಪ್ರೀತಿ ವಿಶ್ವಾಸದ ಮುಂದೆ ಕೋಟಿನೂ ಬೆಳೆ ಬಾಳಲ್ಲ ಅಂತ ಹೇಳಿ, ಮನುಷ್ಯರಿಗಿಂತ ನಿಯತ್ತಿನಲ್ಲಿ ನಾಯಿನೇ ಬೆಸ್ಟು ಅಂತ. ಅಷ್ಟು ಪ್ರೀತಿ ಮಮತೆ ತೋರುತ್ತೆ. ಇದ್ರ ಪ್ರೀತಿಗಾದ್ರೂ ನಾನು ವಾಕ್ಗೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ತೊಟ್ಟಿಗೆ ಸ್ವಲ್ಪ ಸಮಯನ ಕಳೆದೇ ನಾನು ಮನೆಗೆ ಬರ್ತೀನಿ. ಅಷ್ಟು ಇಷ್ಟ ಆಗಿದೆ ಇದು. ಇದರ ಹೆಸರು ವಾಲಿ ಅಂತ, ನಾನು ನಾನಿ ಅಥವಾ ಭೈರವ ಅಂತಲೇ ಕರೀತೀನಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನೀಲಗಿರಿ ಎಲೆಗಳನ್ನು ಕಿತ್ಕೊಂಡ್ಬಂದಿದ್ದೆ. ಇದನ್ನು ಕುದಿಸ್ಕೊಂಡು ನೀರಿನಲ್ಲಿ ಹಾಕಿ ಈ ನೀರನ್ನು ನಾವು ಯೂಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಹಾಗೆಯೇ ಈಗ ಹೇಗಿದ್ರೂ ಬಿಸಿಲಲ್ವಾ, ಈ ಬಿಸಿಲಿಗೇನೆ ಅರ್ಧ ತಲೆನೋವು ಬರ್ತಾ ಇರುತ್ತೆ. ಹಾಗಾಗಿ ರೀತಿ ನೀಲಗಿರಿ ಎಲೆ, ಬೇವಿನ ಸೊಪ್ಪು, ಸ್ವಲ್ಪ ಗರಿಕೆ, ಈ ರೀತಿ ಕೆಲವೊಂದು ಎಲೆಗಳನ್ನು ಯೂಸ್ ಮಾಡಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಯೂಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಎವ್ರಿ ಡೇ ಇದನ್ನು ಮಾಡಲಿಕ್ಕೆ ಆಗಲ್ಲ, ನಮಗೆ ಟೈಮ್ ಸಿಕ್ಕಿದಾಗ ಅಥವಾ ಈ ರೀತಿ ಎಲೆಗಳು ಸಿಕ್ಕಿದಾಗ ಕಂಪಲ್ಸರಿ ನಾವು ಟ್ರೈ ಮಾಡಬೇಕು. ನೀರನ್ನು ಬೇಸಿಗೆ ಕಾಲಕ್ಕಿಂತ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಆಗ ನಮ್ಮ ಬಾಡಿನ ಸ್ವಲ್ಪ ಬೆಚ್ಚಗೆ ಇಡುತ್ತೆ, ಹಾಗೆಯೇ ಸ್ವಲ್ಪ ಜರ್ಮ್ಸಿಂದ ಎಲ್ಲನೂ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಫರ್ಮೆಂಟೆಡ್ ರೈಸ್ನ ತೊಗೊಂಡಿದ್ವಿ, ಹಾಗಾಗಿ ನಾನು ಡೈರೆಕ್ಟ್ ಲಂಚ್ನ ಕುಕ್ ಮಾಡ್ತಾ ಇದ್ದೀನಿ. ಲಂಚ್ಗೆ ನಾನು ಅನ್ನ ರಸ ಹಾಗೆಯೇ ಹಾಗಲಕಾಯಿ ಫ್ರೈ ಮತ್ತು ಸಂಡಿಗೆಯೊಂದಿಗೆ ಲಂಚ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಆ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಈ ಹಾಗಲಕಾಯಿ ಫ್ರೈ ತುಂಬಾ ಸಿಂಪಲ್ಲಾಗಿ ಮಾಡುವಂತಹದ್ದು, ಹಾಗೆಯೇ ವಿತಿನ್ 10 to 15 ಮಿನಿಟ್ಸಲ್ಲಿ ಆಗುವಂತಹ ರೆಸಿಪಿ ಇದು. ಮೊದಲಿಗೆ ಹಾಗಲಕಾಯಿನ ಕ್ಲೀನ್ ಮಾಡಿಕೊಂಡು ಅದರಲ್ಲಿರುವಂತಹ ಕಹಿನೆಲ್ಲ ರಿಮೂವ್ ಮಾಡಿ ನಂತರ ಸಣ್ಣದಾಗಿ ಈ ರೀತಿ ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಇದರಲ್ಲಿರುವಂತಹ ಕಹಿ ಅಂಶ ಎಲ್ಲನೂ ನೀರಿನಾಗಿ ಬಂದ್ಬಿಡುತ್ತೆ. ಈಗ ಈ ರೀತಿ ಸ್ಕ್ವೀಸ್ ಮಾಡಿ ತಗೊಳ್ಳೋದ್ರಿಂದ ಇದರಲ್ಲಿರುವಂತಹ 70 to 80% ಕಹಿ ರಿಮೂವ್ ಆಗುತ್ತೆ, ಹಾಗೆಯೇ ತುಂಬ ಕಹಿ ಇರೋದಿಲ್ಲ ಫ್ರೈ. ಅಷ್ಟೊಳಗಡೆ ಈ ನೀರನ್ನು ಚೆನ್ನಾಗಿ ಕುದಿತಿದೆ. ಈಗ ಈ ನೀರನ್ನು ನಾವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಇಲ್ಲಿ ಕಡಾಯಿಗೆ ಬೆಣ್ಣೆ ತಗೊಳ್ತಿದ್ದೀನಿ. ಎಣ್ಣೆ ಬೆಣ್ಣೆ ಎರಡೂ ನಾನು ಮಿಕ್ಸ್ ಮಾಡಿ ತಗೊಳ್ತೀನಿ. ಹಾಗೆ ಇದಕ್ಕೇನೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈರುಳ್ಳಿನ ಹಾಕಿ ಸ್ವಲ್ಪ ಮಟ್ಟಿಗೆ ಮಾತ್ರ ಫ್ರೈ ಮಾಡಬೇಕು, ತುಂಬ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು. ಜೊತೆಗೇ ಹಾಗಲಕಾಯಿನೂ ಹಾಕಿ ಎರಡನ್ನು ಈಕ್ವಲಾಗಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ಚೆನ್ನಾಗಿ ಮೆತ್ತಿಗೆ ರುಬ್ಕೊಂಡಿರುವಂತಹ ಪೇಸ್ಟ್ನ ಹಾಕಿ ಒಂದು 5 ನಿಮಿಷದ ಕಾಲ ಫ್ರೈ ಮಾಡಿಕೊಂಡ್ರೆ ಫ್ರೈ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಸಂಡಿಗೆನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ನಿಂಗೇ ಈ ರೀತಿ ಲಂಚ್ನು ಪ್ರಿಪೇರ್ ಮಾಡಿ ಇಟ್ಟು ಹೋಗೋದ್ರಿಂದ ನಾನು ಆಫ್ಟರ್ನೂನ್ ಸ್ವಲ್ಪ ಲೇಟಾಗಿ ಬಂದ್ರೂ ನಡೆಯುತ್ತೆ ಅನ್ನೋ ರೀಸನ್ಗೆ ನಾನು ಮಾರ್ನಿಂಗೇ ಲಂಚ್ ಪ್ರಿಪ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡೆ.
ಸ್ಕೂಲ್ಸ್ ಇದ್ದಾಗ ನಾವು ಹೇಗಿದ್ರು ಮಕ್ಕಳ ಬ್ಯಾಗ್ ಪ್ಯಾಕ್ ಮಾಡೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ ಅಲ್ವಾ, ಈಗ ಹಾಲಿಡೇಸ್ ಆಗಿರೋದ್ರಿಂದ ರಿಷಿ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ, ವಾಟರ್ ಬಾಟಲ್ ಫಿಲ್ ಮಾಡ್ಬೋದು ಅಥವಾ ನನ್ನ ಮೊಬೈಲ್ ಬ್ಯಾಗ್ನಲ್ಲಿ ಇಡೋದು, ಕೆಲವೊಂದು ಥಿಂಗ್ಸ್ ಬೇಕಾಗಿರೋಂಥದ್ದೆಲ್ಲನೂ ಚೆಕ್ ಮಾಡ್ತಿದ್ದಾನೆ, ಸರಿಯಾಗಿ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ನನಗೆ ಬ್ಯಾಗ್ ಪ್ಯಾಕ್ ಮಾಡಿ ಕೊಟ್ಟ. ಕೆಲವೊಂದು ಸರಿ ಅನಿಸುತ್ತೆ ಅಲ್ವಾ, ನಮಗೂ ಯಾರಾದರೂ ಈ ರೀತಿ ಮಾಡ್ಕೊಡೋರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ, ಆದರೆ ನನ್ನ ವಿಶಸ್ನೆಲ್ಲನೂ ರಿಷಿನೇ ಫುಲ್ಫಿಲ್ ಮಾಡ್ತಾನೆ. ಸೊ ನಾನು ಆಫೀಸ್ಗೆ ಹೋಗಿ ಬಂದ ನಂತರ ಸ್ವಲ್ಪ ಹೊತ್ತು ಲಂಚ್ ಮಾಡಿ ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಸಡನ್ ಆಗಿ ಒಂದು ವಸ್ತುನ ತಗೋಬೇಕಾಗಿತ್ತು, ಹಾಗಾಗಿ ಶಾಪಿಂಗ್ಗೆ ಸ್ಟಾರ್ಟ್ ಆದ್ವಿ. ಶಾಪಿಂಗ್ ಬಂದಮೇಲೆ ಆ ವಸ್ತುನ ಬಿಟ್ಟು ಬೇರೆ ಎಲ್ಲಾನು ನೋಡ್ತೀವಿ ಅಲ್ವಾ, ಸೊ ನಾನು ಈಗ ಅದನ್ನೇ ಮಾಡ್ತಿದ್ದೀನಿ. ನಾವು ಬಂದಿದ್ದು ಏರ್ ಕೂಲರ್ ತಗೊಳ್ಳೋಣ ಅನ್ನೋ ರೀಸನ್ಗೆ, ಆದರೆ ಏರ್ ಕೂಲರ್ ನೋಡೋದು ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ನ ಹಾಗೆ ಫ್ರಿಜ್ನ ಚೆಕ್ ಮಾಡ್ತಾ ಇದ್ದೀವಿ. ಫೈನಲಿ ಏರ್ ಕೂಲರ್ ಮನೆಗೆ ಬಂದಾಯಿತು. ಸೊ ನಾನು ಏರ್ ಕೂಲರ್ನ ಯಾಕೆ ಚೂಸ್ ಮಾಡ್ಕೊಂಡೆ ಅಂದರೆ, ಸೊ ನಾವಿರೋದು ರೆಂಟೆಡ್ ಹೌಸ್ ಅಲ್ವಾ, ಹಾಗಾಗಿ ಎ ಸಿನ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಸರ್ವಿಸ್ ಆಗಿರ್ಬೋದು ಮತ್ತು ಶಿಫ್ಟಿಂಗ್ ಎಲ್ಲನೂ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಹಾಗಾಗಿ ಸದ್ಯಕ್ಕೆ ಇದೇ ಬೆಸ್ಟ್ ಆಪ್ಷನ್ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆಯೇ ಈಗ ಕಂಪೇರ್ ಮಾಡಿದ್ರೆ ಕೂಲರೇ ಅಫೋರ್ಡಬಲ್ ಆಗಿ ಬರುತ್ತೆ, ಹೇಗಿದ್ರು ಸಮ್ಮರ್ಸ್ 2 to 3 months ಅಷ್ಟೇ ಅಲ್ವಾ ಇರೋದು, ಹಾಗಾಗಿ ಇದೇ ಬೆಸ್ಟ್ ಆಪ್ಷನ್ ಅಂತ ಇದಕ್ಕೆ ಹೋದ್ವಿ. ಇವತ್ತು ರಿಷಿಗೆ ನಾನು ನ್ಯೂಸ್ ಪೇಪರ್ನಲ್ಲಿ ಒತ್ತಕ್ಷರ, ಯಾವ ಒತ್ತಕ್ಷರ ಇರುವಂತಹ ವರ್ಡ್ಸ್ನ ಮಾರ್ಕ್ ಮಾಡಲಿಕ್ಕೆ ಹೇಳಿದ್ದೆ. ಸೊ ಆ ವರ್ಕ್ನ ಅವನು ಇಂಟ್ರೆಸ್ಟಾಗಿ ಮಾಡ್ತಿದ್ದಾನೆ. ಈ ರೀತಿ ನಾವು ಯಾವುದಾದ್ರು ವರ್ಕ್ ಕೊಡೋದ್ರಿಂದ ಮಕ್ಕಳಿಗೆ ಪದಗಳು ಐಡೆಂಟಿಫೈ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆಯೇ ಕಾನ್ಸಂಟ್ರೇಷನು ತುಂಬಾ ಬಿಲ್ಡ್ ಆಗುತ್ತೆ. ಹೀಗಿದ್ರೂ ಈಗ ಸಮ್ಮರ್ಸ್ ಜಾಸ್ತಿ ಆಗ್ತಿದೆ ಅಲ್ವಾ, ಸೊ ನೈಟ್ ಮಲಗೋಕ್ಕಿಂತ ಮುಂಚೆ ಈ ರೀತಿ ಪಾದಗಳನ್ನು ನೀರಿನಲ್ಲಿ ಒಂದು 10 to 15 minutes ಇಡೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ ಇವತ್ತಿನ ಈ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.